ಕ್ಷೇತ್ರದ ಅಭಿವೃದ್ಧಿ ಅಂದಾಗ ಅಧಿಕಾರಿಗಳ ಸಹಕಾರ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಆದರೆ ಅಧಿಕಾರಿಗಳ ಅಸಹಕಾರದ ಹಿನ್ನೆಲೆಯಲ್ಲಿ ಬೈಂದೂರು ಶಾಸಕರು ಧರಣಿಗೆ ಮುಂದಾಗಿದ್ದಾರೆ. ನೋಡಿ, ಕ್ಷೇತ್ರದ ಅಭಿವೃದ್ಧಿಗೆ ಅಧಿಕಾರಿಗಳ ಅಸಹಕಾರ ಆರೋಪದ ಹಿನ್ನೆಲೆಯಲ್ಲಿ ಬೈಂದೂರು ಶಾಸಕ ಗುರುರಾಜ್ ಅವರು ಅಹೋರಾತ್ರಿ ಧರಣಿ ನಡೆಸ್ತಾರೆ. ಬೈಂದೂರು ತಾಲೂಕು ಕಚೇರಿ ಮುಂದೆ ಪ್ರೊಟೆಸ್ಟ್, ಶಾಸಕರು ಕರೆಯುವ ಸಭೆಗೆ ಅಧಿಕಾರಿಗಳೇ ಗೈರಾದರೆ ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ನಡೀತಾ ಇರುವಂತಹ ಧರಣಿ ಇದು. ಅಧಿಕಾರಿಗಳ ಅಸಹಕಾರದಿಂದ ಬೇಸತ್ತು ಈ ಧರಣಿ ಅಂತ ಶಾಸಕರು ಹೇಳ್ತಾ ಇದ್ದಾರೆ. ಬೈಂದೂರು ಬಿಜೆಪಿ ಶಾಸಕ ಗುರುರಾಜ್ ಗಂಟೆಹೊಳೆ ಮಾಡಿರುವಂಥ ಗಂಭೀರ ಆರೋಪ ಇದು. ಶಾಸಕರು ಕರೆಯುವಂಥ ಸಭೆಗೆ ಅಧಿಕಾರಿಗಳು ಹಾಜರಾಗುವುದಿಲ್ಲ. ಬೈಂದೂರು ತಾಲೂಕು ಕಚೇರಿ ಮುಂದೆ ಧರಣಿ ಆರಂಭ ಆಗಿದೆ. ಅಧಿಕಾರಿಗಳಿಗೆ ಸಭೆಯಲ್ಲಿ ಭಾಗವಹಿಸದಂತೆ ಜಿಲ್ಲಾಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ಎನ್ನುವಂತಹ ಗಂಭೀರ ಆರೋಪ. ಸೂಚನೆ ನೀಡಿದ್ದಾರೆಂದು ಆಕ್ಷೇಪಿಸಿ ಶಾಸಕರು ಮಾಡುತ್ತಿರುವಂಥ ಧರಣಿ ಇದು. ಕ್ಷೇತ್ರದ ಅಭಿವೃದ್ಧಿಗೆ ಅಧಿಕಾರಿಗಳಿಂದ ಅಸಹಕಾರದ ಆರೋಪದ ಹಿನ್ನೆಲೆಯಲ್ಲಿ ಹೇಗೆ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಸಾಧ್ಯ, ಹೇಗೆ ಜನರ ಸಮಸ್ಯೆಯನ್ನು ಆಲಿಸೋದಕ್ಕೆ ಸಾಧ್ಯ, ಅದಕ್ಕೆ ಪರಿಹಾರವನ್ನು ಕೊಡಬೇಕು ಅನ್ನೋದಾದರೆ ಅಧಿಕಾರಿಗಳ ಸಹಕಾರ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಅಸಹಕಾರವನ್ನು ತೋರ್ತಿದ್ದಾರೆ ಅಂತ ಅಹೋರಾತ್ರಿ ಧರಣಿಗೆ ಮುಂದಾಗಿದ್ದಾರೆ. ದಿಢೀರಾಗಿ ಅಹೋರಾತ್ರಿ ಧರಣಿಯನ್ನು ಘೋಷಣೆ ಮಾಡಿದ್ದೇನೆ. ತಾಲೂಕು ಆಫೀಸಿನಲ್ಲಿ ಧರಣಿ ಕೂತ್ಕೊಳ್ಳೋನಿದ್ದೇನೆ, ಈಗ 4:30 ಕೂತ್ಕೊಳ್ತೇನೆ. ನನಗೆ ಬೇಕಾದ್ದೇನು ಕೇಳಿದರೆ, ಜನ ನನ್ನನ್ನು ಓಟ್ ಹಾಕಿ MLA ಅಂತ ಮಾಡಿದ್ದಾರೆ. ನನಗೆ MLA ಅಂತ ಹೇಳೋದು ಅಧಿಕಾರ ಅಲ್ಲ, ಕರ್ತವ್ಯ. ನಾನು ಜನ ಕರ್ದಲ್ಲಿ ಇರಬೇಕು, ನಾನು ಕರ್ದಲ್ಲಿ ಅಧಿಕಾರಿಗಳು ಬರಬೇಕು, ಜನರ ಸಮಸ್ಯೆ ನಾನು ಕೇಳ್ಕೋಬೇಕು, ಅಧಿಕಾರಿಗಳನ್ನು ಕರೆದು ಅದನ್ನು ಸಾಲ್ವ್ ಮಾಡಬೇಕು. ಇದು ನನಗೆ ಸಾಂವಿಧಾನಿಕವಾಗಿ ಬಂದಂಥ ರೈಟ್ಸ್, ಜನರು ಕೊಟ್ಟಂಥ ಹಕ್ಕು. ಇದನ್ನು ಯಾರೂ ಸಹಿತ ಮೊಟಕುಗೊಳಿಸುವಾಗಿಲ್ಲ. ಕಾಂಗ್ರೆಸ್ನವರು ಒಂದಷ್ಟು ಡಿಸ್ಟರ್ಬ್ ಮಾಡ್ತಾಯಿದ್ರು, ಅಲ್ಲಿ ಸಭೆ ಕರೀತಾರೆ, ಇಲ್ಲಿ ಸಭೆ ಕರೀತಾರೆ ಅಂತೇಳಿ ಹೇಳ್ತಾ ಇದ್ರು. ಅವ್ರು ಯಾರೂ ಅಧಿಕೃತತೆಯನ್ನು ಚೆಕ್ ಮಾಡಲಿಲ್ಲ. ನಾನು ತಾಲೂಕಿನ 4 ಮೂಲೆಯಲ್ಲಿ 4 ಕಚೇರಿ ಮಾಡಿದ್ದೇನೆ. ಅದರಲ್ಲಿ ಒಂದು ಮಾತ್ರ ಸರ್ಕಾರಿ ಕಚೇರಿ, ಅದು ಈಗ ಒಂದು 6 ತಿಂಗಳ ಇತ್ತೀಚೆಗೆ ಒಂದು ಕೈಗೆ ಬಂದಿದೆ, ಅದು ಇನ್ನೂ ಕಂಪ್ಲೀಟ್ ಆಗಲಿಲ್ಲ. ಆದರೂ ಸಹಿತ ಕೆಲವು ಸಭೆಗಳನ್ನು ಅಲ್ಲಿ ಕರೀತೇನೆ. ಸಿದ್ದಾಪುರದಂಥ, ಹೊಸಂಗಡಿ ಅಂಥ, ಆ ಶಂಕರನಾರಾಯಣ ಭಾಗದಲ್ಲೂ ಸಹಿತ ಅಲ್ಲಿಂದ ಜನರು ಮತ್ತು ಅಧಿಕಾರಿಗಳು ಇಲ್ಲಿಗೆ ನಮ್ಮ ಬೈಂದೂರು ತುದಿಗೆ ಬಂದು ಮುಟ್ಟುವಾಗ 80 ಕಿಲೋಮೀಟರ್. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸಂದೇಶ್ ಶೆಟ್ಟಿ ಅಜರಿ ನೀಡುತ್ತಾರೆ. ಸಂದೇಶ್, ಬಹಳ ಮುಖ್ಯವಾಗಿ ಶಾಸಕರು ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ. ಶಾಸಕರು ಅಂದಾಗ ಸಾಂವಿಧಾನಿಕ ಹಕ್ಕು ಅನ್ನೋದಿರುತ್ತೆ ಮತ್ತು ಜವಾಬ್ದಾರಿ ಅನ್ನೋದಿರುತ್ತೆ. ಅಧಿಕಾರಿಗಳ ಸಹಕಾರ ಅನ್ನೋದು ಕೂಡ ಜನರಿಗೆ ಸಹಾಯ ಮಾಡುವಂಥ ನಿಟ್ಟಿನಲ್ಲಿ ಬಹಳ ಮುಖ್ಯ. ಏನು ಗಂಭೀರ ಆರೋಪವನ್ನು ಶಾಸಕರು ಮಾಡ್ತಿದ್ದಾರೆ? ಅಧಿಕಾರಿಗಳ ಸಹಕಾರ ಅನ್ನೋದು ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಶಾಸಕರಿಗೆ ಲಭ್ಯವಾಗ್ತಿಲ್ವ ಹಾಗಾದರೆ? ಎಸ್ ದಿವಿಶ್ರೀ, ಏನಿದು ಬೈಂದೂರು ಶಾಸಕ ಯಾರಿದ್ದಾರೆ ಗುರುರಾಜ್ ಶೆಟ್ಟಿ ಗಂಟಿಹೊಳೆ, ಆಗಾಗ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಹಲವಾರು ಕನಸುಗಳನ್ನ ಕಂಡುಕೊಂಡಿದ್ದವರು. ಒಬ್ಬ ಕಾರ್ಯಕರ್ತನಾಗಿ ಸಡನ್ ಆಗಿ MLA ಆಗಿರುವಂತಹ ಒಬ್ಬ ವ್ಯಕ್ತಿ ಗುರುರಾಜ್ ಶೆಟ್ಟಿ ಗಂಟಿಹೊಳೆ ಅಂತಾನೆ ಹೇಳ್ಬಹುದು. ರಾಜಕಾರಣವನ್ನ ಬಿಟ್ಟು ಅವರು ತಮ್ಮದೇ ಆದ ಒಂದು ಚಿಪ್ಪನ್ನ ಈ ಕ್ಷೇತ್ರದಲ್ಲಿ ಮೂಡಿಸ್ತಾ ಇದ್ದಾರೆ. ಅಂದ್ರೆ ಮೊನ್ನೆ ನಾವು ನೋಡಿದ ಹಾಗೆ ರಾಜ್ಯ ಸರ್ಕಾರದಿಂದ ಯಾವುದೇ ಅನುದಾನಗಳು ಇಲ್ಲಿಗೆ ಬರದೇ ಇರುವಾಗ ಈ ಮಳೆಗಾಲದಲ್ಲಿ ತನ್ನ ನಕ್ಸಲ್ ಪೀಡಿತ ಪ್ರದೇಶಗಳಿರ್ಬಹುದು, ಹಾಗೆ ಕಾಡು ಮೇಡುಗಳಿಂದ ಸ್ಕೂಲು ಕಾಲೇಜುಗಳಿಗೆ ಬರುವ ಮಕ್ಕಳಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಅಲ್ಲಲ್ಲಿ ಇರುವಂತಹ ಹಳ್ಳ ಮತ್ತೆ ನದಿಗಳಿಗೆ ನದಿಗಳನ್ನ ದಾಟಿ ಬರ್ಬೇಕಾಗತ್ತೆ, ಅಲ್ಲಲ್ಲಿ ಕಾಲುಸಂಕಗಳು ಮರದ ದಿಂಬಿಗಳನ್ನ ಇಟ್ಕೊಂಡು ಬರುವಂತ ವಿದ್ಯಾರ್ಥಿಗಳಿಗೆ ತೊಂದರೆ ಆಗತ್ತೆ ಅನ್ನುವ ನಿಟ್ಟಿನಲ್ಲಿ ಅವರು ಲಾರಿ ಹಾಗೂ ಬಸ್ನ ಚಸ್ಸಿಯಿಂದ ಒಂದು ತನ್ನದೇ ಆದ ಒಂದು ವೆಚ್ಚದಲ್ಲಿ ಅಲ್ಲಿ ಸೇತುವೆಯನ್ನ ನಿರ್ಮಾಣ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಅದು ಯಶಸ್ವಿ ಕೂಡ ಆಗಿದೆ. ಅಂದ್ರೆ ದೂರದೃಷ್ಟಿಯನ್ನ ಇಟ್ಟುಕೊಂಡು ಶಾಸಕರು ಈ ಒಂದು ಕೆಲಸ ಕಾರ್ಯಗಳಲ್ಲಿ ಮುಂದಾಗಿದ್ದಾರೆ. ಹಾಗೆ ಇದೀಗ ಅಹೋರಾತ್ರಿ ಧರಣಿಯನ್ನ ಕೈಗೊಂಡಿರೋ ಉದ್ದೇಶನೂ ಇಷ್ಟೇ. ಅಂದ್ರೆ ಅಧಿಕಾರಿಗಳ ಅಸಹಕಾರದಿಂದ ಇವರೀಗ ಬೇಸತ್ತು ಈ ಧರಣಿಯನ್ನ ಕೂತಿರುವಂಥದ್ದು. ಅಂದ್ರೆ ಬೈಂದೂರು ಬಿಜೆಪಿ ಶಾಸಕ ಈ ಗಂಟಿಹೊಳೆ ಈ ಯಾವಾಗ್ಲೂ ಕೂಡ ಬೇರೆ ಶಾಸಕರ ಹಾಗೆ ಅಧಿಕಾರಿಗಳಿಗೆ ಏಕಾಏಕಿ ಜೋರ್ ಮಾಡುದು, ಕ್ಯಾಮರಾದ ಮುಂದೆ ಬೈದಾಡೋದು, ಕಿರುಚಾಡೋದು, ಈ ರೀತಿಯಾದ ಒಂದು ಅಸಭ್ಯ ವರ್ತನೆಗಳನ್ನ ಯಾವತ್ತೂ ಮಾಡಿರೋದಿಲ್ಲ ಇವರು.
ಅಂದ್ರೆ ಬಂದಾಗ ಅವರು ಒಂದು ತುಂಬಾ ಎಜುಕೇಟೆಡ್ ಆಗಿ ಮಾತಾಡ್ತಾರೆ, ತುಂಬಾ ವಿಚಾರವಾದಿಗಳಂತೆ ಮಾತಾಡ್ತಾರೆ. ಪೊಲಿಟಿಕಲ್, ನಾವು ಇಷ್ಟು ದಿನದ ಜರ್ನಿಯಲ್ಲಿ ನೋಡಿದಂತಹ ಶಾಸಕರಲ್ಲಿ ಪೊಲಿಟಿಕಲ್ ಅನ್ನ ಬಿಟ್ಟು ಜನಸಾಮಾನ್ಯರ ಜೊತೆಗೆ ಹೇಗೆ ಬೆರಿಬೇಕು ಅನ್ನುವ ನಿಟ್ಟಿನಲ್ಲಿ ಅವರು ಕಾರ್ಯಕರ್ತರ ಕಚೇರಿ ಅಂತಾನೆ ಒಂದು ಜಿಲ್ಲೆಯ ಎಲ್ಲಾ ಭಾಗದಲ್ಲಿ, ಗ್ರಾಮೀಣ ಭಾಗದಲ್ಲಿ ಒಂದು ಕಾರ್ಯಕರ್ತರ ಕಚೇರಿ ಅಂತಾನು ಕೂಡ ಮಾಡಿದ್ದಾರೆ. ಅಂದ್ರೆ ಜನರಿಗೆ ಈಸಿಯಾಗಿ ನಾವು ಸಿಗಬೇಕು ಅಲ್ಲಿ ಒಂದೊಂದು ಕಾರ್ಯಕರ್ತರ ಆಫೀಸ್ ಅಲ್ಲಿ, ಅಂದ್ರೆ ಆಯಾ ಭಾಗದಲ್ಲಿ ಹಳೆಯರು ಮಳೆಯರು ಮಕ್ಕಳು ಇವರುಗಳಿಗೆ ಪ್ರಾಬ್ಲಮ್ ಆಗಬಾರ್ದು, ಬೈಂದೂರಿಗೆ ಬಂದು ನನ್ನನ್ನು ಭೇಟಿ ಆಗಲಿಕ್ಕೆ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಈ ಎಲ್ಲದರ ಜೊತೆಗೆ ಇದೀಗ ಬೈಂದೂರು ತಾಲೂಕು ಕಚೇರಿಯ ಮುಂದೆ ಧರಣಿಯನ್ನ ಆರಂಭ ಮಾಡಿರುವುದು ಅಂದ್ರೆ ಇವರಿಗೆ ಬೇಜಾರಾಗಿದೆ. ಎಲ್ಲಾ ಅಧಿಕಾರಿಗಳು ಇವರ ಕೆಲಸ ಕಾರ್ಯಗಳಿಗೆ ಯಾವುದೇ ಸ್ಪಂದನೆ ನೀಡ್ತಾ ಇಲ್ಲ ಅನ್ನುವ ಒಂದು ನಿಟ್ಟಿನಲ್ಲಿ ಇದೀಗ ಈ ಒಂದು ಧರಣಿಯನ್ನ ಕೂತಿರುವಂತದ್ದು. ಜಿಲ್ಲಾಧಿಕಾರಿಗಳು ಈ ಸಭೆಯಲ್ಲಿ ಅಧಿಕಾರಿಗಳಿಗೆ ಸಭೆಯಲ್ಲಿ ಭಾಗವಹಿಸದಂತೆ ಜಿಲ್ಲಾಧಿಕಾರಿ ಸೂಚನೆ ನೀಡಿದ್ದಾರೆ ಅನ್ನೋ ಒಂದು ವಿಚಾರ ಕೂಡ ಇದೀಗ ಕೇಳಿ ಬರ್ತಿರುವಂತದ್ದು. ಅಂದ್ರೆ ಒಟ್ಟಾರೆ ಕ್ಷೇತ್ರದ ಅಭಿವೃದ್ಧಿಗೆ ಅಧಿಕಾರಿಗಳಿಂದ ಅಸಹಾಯಕ ಅಂದ್ರೆ ಯಾವುದೇ ಕೂಡ ಸಹಕಾರ ನೀಡ್ತಾ ಇಲ್ಲ ಅನ್ನೋದು ಕೂಡ ಇದು ಗಂಭೀರ ಆರೋಪ ಆಗಿದೆ. ಕ್ಷೇತ್ರದಲ್ಲಿ 4 ಕಚೇರಿಯನ್ನ ತೆರೆದಿರುವ ಬೈಂದೂರು ಶಾಸಕರಿಗೆ ಈಗ ತನ್ನ ಹಕ್ಕುಗಳನ್ನ ಮೊಟಕುಗೊಳಿಸುವ ಬಗ್ಗೆ ಆಕ್ಷೇಪವನ್ನು ಕೂಡ ಅವರು ವ್ಯಕ್ತಪಡಿಸಿರುವಂತದ್ದು. ಒಟ್ಟಾರೆಯಾಗಿ ಶಾಸಕರ ಈ ಅಹೋರಾತ್ರಿ ಧರಣಿ ತಾರ್ಕಿಕ ಅಂತ್ಯ ಯಾವ ರೀತಿ ಪಡೆಯುತ್ತದೆ ಅಂತ ನೋಡ್ಬೇಕಾಗಿದೆ. ದಿವ್ಯಶ್ರೀ, ಥ್ಯಾಂಕ್ ಯು ಸಂದೇಶ್ ಮಾಹಿತಿಗಾಗಿ. ನನಗೆ ಬೇಕಾದ್ದು ಏನು ಕೇಳಿದ್ರೆ, ಜನ ನನ್ನನ್ನ ಓಟ್ ಹಾಕಿ MLA ಅಂತ ಮಾಡಿದ್ದಾರೆ. ನನಗೆ MLA ಅಂತ ಹೇಳುವುದು ಅಧಿಕಾರ ಅಲ್ಲ, ಕರ್ತವ್ಯ. ನಾನು ಜನ ಕರ್ದಲ್ಲಿ ಇರಬೇಕು. ನಾನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.